ರಾಜ್ಯ ಸರ್ಕಾರ ಅಸ್ಥಿರವಾಗಿದೆ ಆದುದರಿಂದ ವಿಪಕ್ಷ ನಾಯಕನ ಆಯ್ಕೆಯಲ್ಲಿ ನಮ್ಮ ಹೈಕಮಾಂಡ್ ವಿಳಂಬ ಮಾಡುತ್ತಿರಬಹುದು ಇದು ಶ್ರೀಮಾನ್ ಶ್ರೀನಿವಾಸ್ ಪೂಜಾರಿ ಕೋಟ ಇವರ ಕಲ್ಪನೆಯ ನೋಟ ಅಲ್ಲರಿ ಪೂಜಾರಿ ಅವರೇ ರಾಜ್ಯ ಸರ್ಕಾರ ಅಸ್ಥಿರವಿದ್ದಲ್ಲಿ ವಿರೋಧ ಪಕ್ಷದಲ್ಲಿ ಬಲಿಷ್ಠ ನಾಯಕನನ್ನು ಕೂರಿಸಿ ಅಸ್ಥಿರತೆ ಇನ್ನೂ ಜಾಸ್ತಿ ಮಾಡಿ ಸರ್ಕಾರ ರಚಿಸಬಹುದಲ್ಲವೇ ಆದರೆ ವಾಸ್ತವವಾಗಿ ಬಿಜೆಪಿಯಲ್ಲಿ ಅಸ್ಥಿರತೆ ಕಾಡುತ್ತಿದೆ ಮತ್ತು ಈ ಅಸ್ಥಿರತೆಯನ್ನು ಮಾಡಿದ್ದು ಕಾಂಗ್ರೆಸ್ ಜಯಭೇರಿ ಮತ್ತು ಬಿಜೆಪಿಯ ಈ ಅಸ್ಥಿರತೆ ಅಸಂತೋಷ ಹಾಗೂ ಸೋಲಿನ ಭೀತಿಯಿಂದ ಬಿಜೆಪಿ ಇನ್ನೂ ಹೊರಗೆ ಬಂದಿಲ್ಲ ಬಿಜೆಪಿಯಲ್ಲಿ ಎಲ್ಲರೂ ವಿಪಕ್ಷ ನಾಯಕರಾಗಿರುವುದು ವಿಪರ್ಯಾಸ ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಎಂಬಂತಾಗಿದೆ ನಿಮ್ಮ ಮಾತಿನ ಮರ್ಮ ರಾಜ್ಯದಲ್ಲಿ 136 ಪ್ಲಸ್ 3 ಸ್ವತಂತ್ರ ಶಾಸಕರ ಬಹುಮತದ ಸ್ಥಿರ ಸರ್ಕಾರ ಇದೆ ಎಂಬುದು ಬಹುಶಃ ನಿಮ್ಮ ಅರಿವಿಗೆ ಬಂದಿಲ್ಲ ಪಂಚಭಾಗ್ಯಗಳನ್ನು ಪೂರೈಸಿದ ಪರಿಣಾಮವಾಗಿ ಕೇಂದ್ರ ಸರ್ಕಾರದ ತುಟ್ಟಿ ಭಾಗ್ಯ ಅರ್ಥಾತ್ ಬೆಲೆ ಏರಿಕೆಯಿಂದ ರಾಜ್ಯದ ಜನರನ್ನು ಪಾರು ಮಾಡಿದ್ದು ಈ ಪಂಚಭಾಗ್ಯಗಳು ಬಡವರು ಸ್ವಾವಲಂಬಿಯಾಗಿದ್ದಾರೆ ಮಹಿಳೆಯರು ಸ್ವತಂತ್ರರಾಗಿದ್ದಾರೆ ಆದರೆ ಬಿಜೆಪಿ ಮತ್ತು ಜೆಡಿಎಸ್ ಗ್ಯಾರಂಟಿಗಳನ್ನು ಪೂರೈಸಲು ಅಸಾಧ್ಯ ಎಂದು ಬೊಬ್ಬಿಡುತ್ತಾ ಎಲ್ಲ ಗ್ಯಾರಂಟಿಗಳನ್ನು ರಾಜ್ಯ ಸರ್ಕಾರ ಪೂರೈಸಿದರೆ ರಾಜ್ಯ ದಿವಾಳಿಯಾಗ್ತದೆ ಎಂದು ಕೂಗಾಡುತ್ತಾ ಮುಂದುವರಿದು ಎಲ್ಲ ಗ್ಯಾರಂಟಿಗಳನ್ನು ರಾಜ್ಯ ಸರ್ಕಾರ ಪೂರೈಸಬೇಕು ಗ್ಯಾರಂಟಿಗಳನ್ನು ನೀಡಲೇಬೇಕು ಎಂದು ಧರಣಿ ಕೂತದ್ದು ಬಹುಶಃ ವಿಪಕ್ಷಗಳ ಒಳಗಿನ ಮರ್ಮವೇನು ಎಂದು ಜನತೆ ಪ್ರಶ್ನೆ ಮಾಡುವಂತಾಗಿದೆ ಮೇಲಾಗಿ 27 ಸಂಸದರಿದ್ದರೂ ಕೂಡ ರಾಜ್ಯಕ್ಕೆ ಬರಗಾಲದಿಂದ 32,000 ಕೋಟಿಗೂ ಮಿಗಿಲಾಗಿ ನಷ್ಟ ಆಗಿದ್ದರೂ ಕೂಡ ಕೇಂದ್ರಕ್ಕೆ ಒತ್ತಡ ಹಾಕದೆ ವಿಪಕ್ಷಗಳು ಯಾಕೆ ಮೌನ ವಹಿಸಿವೆ ಎಂದು ನನ್ನ ಪ್ರಶ್ನೆ ಪೂಜಾರಿಯವರಿಗೆ ಪೂಜಾರಿಯವರೇ ಬರ ಪರಿಹಾರ ಕೇಂದ್ರದ ಭಿಕ್ಷೆ ಅಲ್ಲ ಅದು ನಾವು ಕಟ್ಟುವ ತೆರಿಗೆಯ ಪಾಲು ಎಂಬುದನ್ನು ಮರೆತಿರ ಇದಕ್ಕಾಗಿ ಕೇಂದ್ರದ ಮೇಲೆ ಒತ್ತಡ ಹಾಕಿ ಸರ್ ಪ್ಲೀಸ್ ಜೈ ಹಿಂದ್